ಂಬರ್ ನಾಲ್ಕರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿವೆ ಇನ್ನು ಬಗ್ಗೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳಗಾವಿ ಅಧಿವೇಶನ ಬಿಜೆಪಿ ಪಾಲಿಗೆ ಪ್ರಮುಖ ಅಧಿವೇಶನವಾಗಿದೆ ಸರ್ಕಾರ ಬಂದಾಗಿನಿಂದ ಅವರದ್ದು ತಪ್ಪು ಅರವತ್ತು ತಪ್ಪುಗಳಾಗಿವೆ ಬಂದ ಕೂಡಲೇ ವರ್ಗಾವಣೆ ಅಂಗಡಿ ತೆಗೆದು ಐಟಿ ದಾಳಿಯಾಗಿ ಇವರು ಲೂಟಿ ಹಣ ಸಿಕ್ಕಿದೆ ಈ ಬಗ್ಗೆ ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಿ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಲುವಳಿಗಳನ್ನು ಒಟ್ಟಾಗಿ ಮಂಡಿಸಿ ಚರ್ಚೆ ಮಾಡ್ತೀವಿ ಮುಖ್ಯವಾಗಿ ಸರ್ಕಾರ ಬರ ನಿರ್ವಹಣೆಯಲ್ಲಿ ವಿಫಲವಾಗಿದೆ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಮಾಡ್ತೀವಿ ಸರ್ಕಾರ ಮಂತ್ರಿಗಳು ಬರ ನಿರ್ವಹಣೆಗೆ ಯಾವ ಕೆಲಸವನ್ನು ಮಾಡಿಲ್ಲ ಕೇವಲ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಬರ ಕಾನೂನು ಸುವ್ಯವಸ್ಥೆ ವೈಫಲ್ಯ ಶಾಲೆಗಳಿಗೆ ಬಾಂಬ್ ಮೇಲ್ ಜಮೀರ್ ಅಹಮದ್ ಅಸಂಬದ ಹೇಳಿಕೆ ಎನ್ಇ ಪಿರದ್ದು ಜಾತಿ ಜನಗಣತಿ ವರದಿ ನೀರಾವರಿ ಯೋಜನೆಗಳ ವಿಚಾರದಲ್ಲಿ ನಿಳುವಳೆ ಸೂಚನೆ ಮಂಡಿಸಿ ಚರ್ಚೆ ಮಾಡ್ತೇವೆ ಅಂತ ವಿವರಿಸಿದರು ಕಾಂಗ್ರೆಸ್ ಗ್ಯಾರಂಟಿಗಳು ವಿಫಲವಾಗಿವೆ ಇದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ನಿರುದ್ಯೋಗಿಗಳಿಗೆ ಆರು ತಿಂಗಳಿಂದ ಸರ್ಕಾರ ನಾಮ ಹಾಕಿದೆ ಸಿ ಬಿ ಐ ತನಿಖೆಯ ಅನುಮತಿ ವಾಪಸ್ ಬಗ್ಗೆಯೂ ಸದನ ಚರ್ಚಿಸಲಾಗ್ತಿದೆ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ನಮ್ಮ ಬತ್ತಳಿಕೆಯಲ್ಲಿ ಸರ್ಕಾರದ ವಿರುದ್ಧ ಹಲವು ಅಸ್ತ್ರಗಳಿವೆ ಎಂದರು ಡಿ ಕೆ ಶಿವಕುಮಾರ್ ತೆಲಂಗಾಣಕ್ಕೆ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿರುವ ಅಶೋಕ್ ನಾವು ಇಲ್ಲಿನ ಜನರ ಕಷ್ಟಗಳ ಬಗ್ಗೆ ಚರ್ಚೆ ಮಾಡುವ ಬಗ್ಗೆ ಮಾತನಾಡ್ತೇವೆ ಡಿ ಕೆ ಶಿವಕುಮಾರ್ ಅವರು ಜನರ ಹಿತ ಕಷ್ಟ ಕಡೆಗಣಿಸಿ ತೆಲಂಗಾಣಕ್ಕೆ ಹೋಗ್ತಿದ್ದಾರೆ ತೆಲಂಗಾಣ ಶಾಸಕರ ಹಿತವೇ ಡಿ ಕೆ ಹೆಚ್ಚಾಗಿದೆ ರಾಜ್ಯದ ಜನರ ಕಷ್ಟಕ್ಕಿಂತಲೂ ತೆಲಂಗಾಣ ಶಾಸಕರ ಯೋಗಕ್ಷೇಮವೇ ಡಿ ಕೆ ಮುಖ್ಯ ತೆಲಂಗಾಣ ಶಾಸಕರಿಗೆ ಯಾವ ಹೋಟೆಲ್ನಲ್ಲಿ ಇರಿಸಬೇಕು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕೊಡಿಸ್ಬೇಕಾ ಯೋಗಕ್ಷೇಮ ಹೇಗೆ ಮಾಡಬೇಕು ಅನ್ನೋದೇ ಡಿ ಕೆ ಮುಖ್ಯ ಇವರಿಗೆ ರಾಜ್ಯದ ಜನತಾ ಅಕ್ಕ ಪಾಠ ಕಲಿಸ್ತಾರೆ ಅಂತ ವಾಗ್ದಾಳಿಯನ್ನು ಆರ್ ಅಶೋಕ್ ಅವರು ಮಾಡೋರೆ ಎಸ್ ತಪ್ಪೇನಿಲ್ಲ ಆರ್ ಅಶೋಕ್ ಅವ್ರ ಮಾತಲ್ಲಿ ಪ್ರಧಾನಿ ಏನು ಮಾಡ್ತಿದ್ರು ಇಲ್ಲಿ ಯಾವ ಬಿರಿಯಾನಿ ತಿನ್ಸಕ್ ಬತ್ತಿದ್ರು ಎಲೆಕ್ಷನ್ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಅವರಾದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಕರ್ನಾಟಕದ್ದು ನೆರೆ ತೆಲಂಗಾಣಕ್ಕೆ ಚುನಾವಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಓಡಾಡ್ತಾರೆ ದೇಶದ ಪ್ರಧಾನಿ ನರೇಂದ್ರ ಅವರು ಎಷ್ಟು ಸಲ ಬಂದರು ಬೆಂಗಳೂರಿಗೆ ಎಷ್ಟು ಸಲ ರೋಡ್ ಶೋ ಮಾಡಿದ್ರು ಎಷ್ಟು ಸಲ ಜನರನ್ನು ಉದ್ದೇಶಿಸಿ ಮಾತಾಡಿದ್ರು ಎಷ್ಟು ಸಭೆ ಮಾಡಿದ್ರು ಎಷ್ಟು ಸಮಾವೇಶ ಮಾಡಿದ್ರು ಎಷ್ಟು ರ್ಯಾಲಿ ಮಾಡಿದ್ರು ಎಷ್ಟು ರೋಡ್ ಶೋ ಮಾಡಿದ್ರು ಅವ್ರು ಯಾವ ಬಿರಿಯಾನಿ ತಿನ್ಸೋಕ್ಕೆ ಬಂದಿದ್ರು ಅಂತ ಕೂಡ ಮಾಡ್ತಾರೆ ಎಲ್ಲ ರಾಜಕೀಯ ಪಕ್ಷಗಳ ಹಣೆ ಬರವು ಅಷ್ಟೇ ಅಲ್ಟಿಮೇಟಾಗಿ ಅಧಿಕಾರ ಗೆಲ್ಲಬೇಕು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಆದರೂ ಆಪ್ರೇಷನ್ ಮಾಡ್ತಾರೆ ಅಥವಾ ರೆಸಾರ್ಟ್ ರಾಜಕೀಯವನ್ನು ಮಾಡ್ತಾರೆ ಏನಕ್ಕೆ ಅಧಿಕಾರ 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 ಈಗ ತೆಲಂಗಾಣದಲ್ಲೂ ಅದೇ ನಡೀತಾ ಇದೆ ಪಂಚರಾಜ್ಯಗಳಲ್ಲೂ ಅದೇ ನಡೀತಾ ಇದೆ ಹೀಗಾಗಿ ಆ ಅದೇ ಅಂದರೆ ಆ ಪಕ್ಷದವರು ಅದೇ ಪ್ರಧಾನಿ ಮೋದಿಯವರು ಅದೇ ಮಾಡಿದ್ದು ಜನರ ಆ ಜನರ ಅಭಿಲಾಷೆಗೆ ವಿರುದ್ಧವಾಗಿ ಜನರ ಅಭಿರುಚಿಗೆ ವಿರುದ್ಧವಾಗಿ ಜನರ ಆಯ್ಕೆಗೆ ವಿರುದ್ಧವಾಗಿ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನು ಕೆಡಗಿ ಬಾಂಬೆ ಬಾಯ್ಸ್ ಕರ್ಕಂಡು ಸರ್ಕಾರ ಮಾಡಿದ್ರಲ್ಲ ಅವಾಗ ಯಾರು ಯಾರಿಗೆ ಬಿರಿಯಾನಿ ತಿನ್ಸಕ್ ಹೋಗಿದ್ರ ಕುಷ್ಕ ತಿನ್ಸಕ್ಕೆ ಹೋಗಿದ್ರ ಕಬಾಬ್ ತಿನ್ಸಕ್ಕೆ ಹೋಗಿದ್ರ ಹೇಳಬೇಕು ಅಲ್ಟಿಮೇಟಾಗಿ ರಾಜಕೀಯ ಅಷ್ಟೇ